ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಪಿ ಪಾಲಣ್ಣ ಅವರನ್ನು ನೇಮಕ ಮಾಡಲಾಗಿದ್ದು, ವರಮಹಾಲಕ್ಷ್ಮಿ ಹಬ್ಬದ ದಿನವಾದ ಇಂದು ಅಧಿಕಾರ ಸ್ವೀಕರಿಸಿದರು. ಈ ವೇಳೆ ಪಾಲಣ್ಣ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದರಲ್ಲದೆ ಪಾಲಣ್ಣ ಅವರಿಗೆ ಶಾಲು ಊದಿಸಿ ಹೂಗುಚ್ಛವನ್ನು ನೀಡುವ ಮೂಲಕ ಅಭಿನಂದಿಸಿ ಹಾರೈಸಿದರು. ಎಲ್ಲ ಕರ್ನಾಟಕ ಜನತೆಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಬುಡಾ ಚೇರ್ಮನ್ ನಾನು ಆಗೋ ಕಾರಣ ನಮ್ಮ ಕರ್ನಾಟಕ ಘನ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಸರ್ ಅವರು, ಮತ್ತೆ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಳಿನ್ ಕಟೀಲ್ ಕುಂಬ್ಳೆ ಸಾಹೇಬರು, ಮತ್ತೆ ನಮ್ಮ ಉಸ್ತುವಾರಿ ಆದಂತಹ ಆನಂದ್ ಸಿಂಗ್ ಸಾಹೇಬರು, ಮತ್ತೆ ಶ್ರೀರಾಮುಲು ಸರ್ ಅವರು, ಮತ್ತೆ ನಮ್ಮ ಸೋಮಶೇಟಿ ಅಣ್ಣ ಅವರು, ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡರು, ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು, ಇವೆಲ್ಲ ಸಹಕಾರದಿಂದ ನಾನು ಇವತ್ತು ಈ ಬುಡಾ ಸೀಟನ್ನು ಅಲಂಕರಿಸಿದ್ದೇನೆ. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷರು, ಕಾರ್ಯದರ್ಶಿ ಸೇರಿದಂತೆ ಇನ್ನಿತರರು ಶುಭ ಹಾರೈಸಿದ ಪರಿ ಹೀಗಿದೆ. ಎಪಿಎಂಸಿಯಿಂದ ಅಧ್ಯಕ್ಷರಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಿಜೆಪಿಯಲ್ಲಿ ಸಕ್ರಿಯ ಸದಸ್ಯರಾಗಿ ಇಲ್ಲಿ ಮಟ್ಟಿಗೆ ಮಟ್ಟಿಗೆ ಬೆಳೆದು ಗುರುತಿಸಿ ಪಾಲನ ಅವರಿಗೆ ಈ ಮಟ್ಟಕ್ಕೆ ಕೊಟ್ಟಿದ್ದಾರೆ, ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ. ಬಳ್ಳಾರಿ ನಗರವನ್ನು ಮಾದರಿ ನಗರ ಮಾಡಿ ನಮ್ಮ ಬುಡಾ ಅಧ್ಯಕ್ಷರಾದ ಪಾಲನವರಿಗೆ ಪಾಲನ ಮಾಡಬೇಕಂತ ನಾವು ಕೃತಜ್ಞತೆ ಸೇರಿಸ್ತೇನೆ. ಇವ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರವನ್ನು ಸ್ವೀಕರಿಸಿದಂಥ ಪಾಲಣ್ಣ ಅವರಿಗೆ ನಮ್ಮ ಕೃತಜ್ಞತೆಗಳು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರು ಫಸ್ಟ್ಲಿದ್ದ ಕೆಲಸ ಮಾಡಿ ಇದಾದವರಿಗೆ ಇವತ್ತು ಗುರುತಿಸಿ ನಮ್ಮ ಪಾಲಣ್ಣ ಅವರಿಗೆ ಬುಡಾ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಪಾಲಣ್ಣ ಅವರಿಂದ ನಮ್ಮ ಬಳ್ಳಾರಿ ಒಂದು ಅಭಿವೃದ್ಧಿಯಾಗಿ ನಮ್ಮ ಬಳ್ಳಾರಿ ಒಂದು ಮಾದರಿಯ ಒಳ್ಳೆ ನಗರವಾಗಬೇಕಂತೇಳಿ ಆಶಿಸುತ್ತೇವೆ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪಾಲಣ್ಣ ಅವರು ಅಧ್ಯಕ್ಷ ಆಗಿದ್ದಕ್ಕೆ ಭಾರಿ ಸಂತೋಷಕರ. ಪ್ರಾಧಿಕಾರದ ನೂತನವಾಗಿ ಅಧ್ಯಕ್ಷರಾದ ಪಾಲಣ್ಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಪಕ್ಷದಲ್ಲೇ ಸಕ್ರಿಯವಾಗಿ ಕಾರ್ಯಕರ್ತರಾಗಿದ್ದು ಅವರಿಗೆ ಈ ಮಟ್ಟಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಒಲಿದರೆ ತುಂಬ ಸಂತೋಷವಾಗಿದೆ. ಮುಂದೆ ಉನ್ನತ ಹುದ್ದೆ ಸಿಗಲೆಂದು ಆಶಿಸುತ್ತೇವೆ.